ಮೊದಲನೇದಾಗಿ 74th ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರಿಗೂ ಶುಭಾಶಯಗಳು. ಆ್ಯಂಡ್ ಹೌದು ಡಿಯರ್ ಸತ್ಯ, ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂದಿದ್ದು ಸಂತೋಷ್ ಅವ್ರ ಕಡೆಯಿಂದ. ಸೊ ಸಂತೋಷ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಯಾಕೆಂದರೆ ಅವರು ಕಾಲ್ ಮಾಡಿ ನನಗೆ ಒಂದು ಕ್ಯಾರೆಕ್ಟರ್ ಇದೆ ಈ ಥರ, ಇದು ಸಲೀಮ್ ಅಂತ ಒಂದು ಕ್ಯಾರೆಕ್ಟ್ರು, ಫ್ರೆಂಡ್ ಕ್ಯಾರೆಕ್ಟ್ರು, ಥ್ರೂ ಔಟ್ ಮೂವಿ ಕ್ಯಾರಿ ಆಗುತ್ತೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಲೈಕ್ ಕಂಪ್ಲೀಟಾಗಿ ನಾನು ಸಂತೋಷ್ ಅವ್ರ ಜೊತೆನೇ, ಅಂದರೆ ಸತ್ಯ ಅವ್ರ ಜೊತೆ ಕ್ಯಾರಿ ಆಗುವಂಥ ಕ್ಯಾರೆಕ್ಟರು. ಆ್ಯಂಡ್ ಕಂಪ್ಲೀಟ್ ಟೀಮ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಶಿವನ್ ಸರ್, ವಿನೋದ್ ಸರ್ ಆ್ಯಂಡ್ ಗಣೇಶ್ ಸರ್. ಗಣೇಶ್ ಸರ್ ಎನಿ ಟೈಮ್ ಬರೋರು ನಮಗೆ ಸೆಟ್ಟಲ್ಲಿ, ತುಂಬ ಪ್ರೋತ್ಸಾಹಿಸೋರು, ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಯತೀಶ್ ಸರ್, ಸೀನಿ ಸರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಆ್ಯಂಡ್ ಹಾರ್ಟ್ಫುಲಿ ಥ್ಯಾಂಕ್ಸ್ ಟು ಸಂತೋಷ್ ಆ್ಯಕ್ಚುಲಿ. ಸೊ ಬಿಕಾಸ್ ಅವರು, ನಾನು ಇದಕ್ಕೆ ಮುಂಚೆ ಮಾಡಿದ್ದ ಕತೆ ಒಂದು ಶುರುವಾಗಿದೆ ಅನ್ನೋ ಸಿನಿಮಾನ ನೋಡಿ, ಆ ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ನನಗೆ ಒಂದು ಮಾತು ಕೊಟ್ಟಿದ್ರು, ಗೆಳೆಯ ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆ ಸಿನಿಮಾಲ್ ಖಂಡಿತ ನೀನು ಇರ್ತೀಯ ಅಂತ ಹೇಳಿದರು. ಸೊ ಹಾಗೇನೆ ಅವ್ರ ಮಾತನ್ನ ಈಡೇರಿಸ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಯತೀಶ್ ಅಂಡ್ ಶ್ರೀನಿ. ಸುಮಾರು ಒಂದು 4 ವರ್ಷದ ಹಿಂದೆ ಪಾಪ್ಯುಲರ್ ಫಿಲಮ್ಸ್ ಹಾಗೂ ಪಾಪ್ಯುಲರ್ ರಾಕ್ ಅಂತ ನಾವು ಶುರು ಮಾಡಿದ್ದು. ಇನಿಷಿಯಲಿ ನಾವು ಜನರಲಿ ನಾವು ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋದ್ರಿಂದ ಬೇಸಿಕಲಿ ವಿ ಟ್ರಾವೆಲ್ ಟು ದಿ ಯುರೋಪಿಯನ್ ಕಂಟ್ರೀಸ್ ಟು ಡೂ ಕಂಟೆಂಟ್ ಬಿಸ್ನೆಸ್. ಅಲ್ಲಿ ಹೋದಾಗ ಟೆಕ್ನಿಕಲಿ ಆಲ್ಮೋಸ್ಟ್ 198 ಕಂಟ್ರಿಗಳಿಂದ ಚಲನಚಿತ್ರಗಳು ಬಂದ್ಬಿಟ್ಟು ಅಲ್ಲಿ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಆ ಟೈಮಲ್ಲಿ ನಾವು ಒಂದು ಇಂಡಿಯನ್ ಫಿಲಮ್ಸ್ ಕೂಡ ನಾವು ಜನರಿಗೆ ನೋಡೋಕ್ಕೆ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ ಇನಿಷಿಯಲಿ ನಾವು ಹೋದಾಗ ಒಂದು 15 ಜನ ಇದ್ರು ಇಂಡಿಯನ್ಸು. ಲಾಸ್ಟ್ ಇಯರ್ ವಿ ಟಚ್ಡ್ ಅಬೌಟ್ 350 ಪೀಪಲ್ ಫ್ರಮ್ ಇಂಡಿಯಾ. ತುಂಬ ಟೆಲಿವಿಷನ್, ಟಿವಿ, ಫಿಲಮ್ಸು, ಪ್ರತಿಯೊಂದು ಕಂಟೆಂಟು ಟ್ರೇಡ್ ಆಗುತ್ತೆ. ಸೊ ಆ ಒಂದು ಕಲ್ಪನೆ ಇಟ್ಕೊಂಡು ನಾವು ವಿ ವಾಂಟೆಡ್ ಟು ಗೆಟ್ ಇನ್ ಟು ಅನ್ ಏರಿಯಾ ವೇರ್ ಕಂಟೆಂಟ್ ಬೇಸ್ಡ್ ಫಿಲಮ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು ಕನ್ನಡ ಇಂಡಸ್ಟ್ರಿನಲ್ಲಿ. ಅದನ್ನು ನಮ್ಮ ಊರಿಂದ ಆಚೆ ಪ್ರಮೋಟ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ ಸಂಸ್ಥೆ ಇದೆ. ನಾವು ಫಿಲಮ್ಸ್ಗಳನ್ನ ಫಿಲಮ್ ಫೆಸ್ಟಿವಲ್ಸ್ಗೆ ಸಬ್ಮಿಟ್ ಮಾಡೋದು, ಒಳ್ಳೊಳ್ಳೆ ಫಿಲಮ್ಸ್ ಫೆಸ್ಟಿವಲ್ಸಲ್ಲಿ ರೆಕಗ್ನಿಷನ್ ಇದು ಮಾಡಿ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.